ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಅವರೆಲ್ಲ ರೈತರು ಸಾರ್ವಜನಿಕರ ಪರ ಕೆಲಸ ಮಾಡೋ ಸಿಬ್ಬಂದಿ ಆ ಇಲಾಖೆಯಿಂದ ಪದೇ ಪದೇ ಕೆಲಸದ ಅವಧಿ ವಿಸ್ತರಣೆಯಾಗ್ತಿರೋದ್ರಿಂದ ಆ ಸಿಬ್ಬಂದಿ ಕೊತ ಕುದಿಯುತ್ತಿದ್ದು ವಿನೂತನ ಹೋರಾಟಕ್ಕೆ ಮುಂದಾಗಿದ್ದಾರೆ ಹೌದು ಇದು ರಾಜ್ಯದ ನೋಂದಣಿ ಮತ್ತು ಮುದ್ರಕ ಇಲಾಖೆ ವ್ಯಾಪ್ತಿಗೆ ಬರೋ ಉಪ ನೋಂದಣಿ ಕಚೇರಿ ಇಲ್ಲಿ ರೈತರು ಸಾರ್ವಜನಿಕರ ದಾಖಲೆಗಳ ರಿಜಿಸ್ಟ್ರೇಷನ್ ಕೂಡ ನಡೆಯೋ ಕಚೇರಿ ಆದರೆ ಇಲ್ಲಿರೋ ಸಿಬ್ಬಂದಿಯ ಪಾಡು ಯಾರಿಗೂ ಬೇಡ ಮೊದಲು ಈ ಕಚೇರಿಯ ಸೇವಾ ಅವಧಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಮೂವತ್ತರವರೆಗಿತ್ತು ನಂತರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳು ಗಂಟೆಯವರೆಗೆ ವಿಸ್ತರಿಸಲಾಗಿತ್ತು ಸಂಜೆ ಏಳರವರೆಗೆ ಕೆಲಸ ಅಂದರೂ ಎಲ್ಲ ಕಚೇರಿ ಪ್ರಕ್ರಿಯೆ ಮುಗಿಸೋಕೆ ರಾತ್ರಿ ಹತ್ತರಿಂದ ಹನ್ನೊಂದು ಆಗ್ತಿತ್ತು ಇದಾದ ಬಳಿಕ ರಿಜಿಸ್ಟರ್ ಕಚೇರಿ ಸಿಬ್ಬಂದಿ ಕೌಟುಂಬಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರೋ ಆರೋಪ ಕೇಳಿಬಂದಿತ್ತು ಇಷ್ಟೆಲ್ಲ ವಿರೋಧದ ಮಧ್ಯೆ ನೋಂದಣಿ ಹಾಗೂ ಮುದ್ರಕ ಇಲಾಖೆ ಮತ್ತೆ ಸಿಬ್ಬಂದಿ ಕರ್ತವ್ಯದ ಅವಧಿಯನ್ನು ವಿಸ್ತರಿಸಿದೆ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಕರ್ತವ್ಯದ ಅವಧಿ ವಿಸ್ತರಣೆಯಾಗಿದ್ದರಿಂದ ಸಿಬ್ಬಂದಿ ಕೆರಳಿ ಕೆಂಡವಾಗಿದ್ದು ಹೊಸ ರೀತಿಯಲ್ಲಿ ಚಳುವಳಿ ಆರಂಭಿಸಲು ಮುಂದಾಗಿದ್ದಾರೆ ಸರ್ಕಾರ ಎರಡು ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಒಂದು ಆದೇಶ ಮಾಡಿತ್ತು ಮತ್ತು ಅದನ್ನು ಮತ್ತೆ ಇಪ್ಪತ್ತೈದು ಎರಡು ಎರಡು ಸಾವಿರ ಇಪ್ಪತ್ತೆರಡರಂದು ಮತ್ತೆ ಒಂದು ಆದೇಶ ಮಾಡಿ ಟೈಮಿಂಗಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೆಲಸ ಮಾಡಬೇಕಂತ ಹೇಳಿ ಆದೇಶ ಮಾಡಿದ್ದಾರೆ ಆ ಆದೇಶ ಇಂದ ನಮ್ಮಲ್ಲಿ ಮಹಿಳಾ ಸಿಬ್ಬಂದಿಗಳು ಸುಮಾರು ಅರವತ್ತು ಪರ್ಸೆಂಟೇಜ್ ಮಹಿಳಾ ಇರೋದ್ರಿಂದ ಅವರಿಗೆ ಕೆಲಸ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಅದೇ ರೀತಿ ಈಗ ಎಕ್ಸಾಮ್ ಟೈಮ್ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಹೆಲ್ತ್ ಇಶ್ಯೂ ಆಗಿ ತೊಂದರೆ ಆಗ್ತಾಯಿದೆ ಅದಕ್ಕೆ ದಯಮಾಡಿ ಈ ಏನು ಟೈಮ್ ಎಕ್ಸ್ಟೆನ್ಷನ್ ಮಾಡಿದಿರಲ್ಲ ಏನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಈಗ ಟೈಮ್ ಎಕ್ಸ್ಟೆನ್ಷನ್ ಮಾಡಿರೋದ್ರಿಂದ ನಮ್ಮಲ್ಲಿ ಟೈಮಿಂಗ್ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಮಾಡಿದ್ದಾರೆ ಆ ಟೈಮ್ ಎಕ್ಸ್ಟೆನ್ಷನ್ ಮಾಡಿರೋದು ಅದಕ್ಕೆ ಸೊಲ್ಯೂಷನ್ ಏನಂತಂದರೆ ನಮ್ಮಲ್ಲಿ ಸಿಸ್ಟಮ್ಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅದು ಸರ್ವರ್ ಸಮಸ್ಯೆ ಇದೆ ಅದು ಬೆಳಗ್ಗೆ ಹನ್ನೆರಡು ಗಂಟೆವರೆಗೂ ಸರ್ವರ್ ಕ್ಲಿಯರೇ ಆಗೋಲ್ಲ ಅಲ್ಲಿವರೆಗೂ ನಾವು ಖಾಲಿ ಕೂಡ್ಬೇಕಾಗ್ತದೆ ಅಲ್ಲಿ ತನಕ ಮತ್ತೆ ಬಂದ ರೈತರಿಗೂ ಕೂಡ ಕೆಲಸ ಆಗೋಲ್ಲ ಆ ಸಮಸ್ಯೆ ನೀವು ಬಗೆಹರಿಸಿದ್ರೆ ಉಳಿದ ಎಲ್ಲ ಸಮಸ್ಯೆಗಳು ತಾನೇ ಆಟೋಮೆಟಿಕ್ಕಾಗಿ ಆಗಿ ಸಾಲ್ವ್ ಆಗ್ತವೆ ಗಂಟೆಯಿಂದ ಗಂಟೆ ನಿಮಗೆ ಸಮಸ್ಯೆ ಆಗುತ್ತೆ ನಮಗೆ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಬಿಡೋದು ಆಮೇಲೆ ಈ ಮತ್ತೆ ತಂದೆ ತಾಯಿಗಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಎಲ್ಲ ಅಸ್ತವ್ಯಸ್ತ ಆಗ್ತಾ ಇದೆ ಅದಕ್ಕೆ ದಯಮಾಡಿ ಅದನ್ನು ಟೈಮಿಂಗ್ ಚೇಂಜ್ ಮಾಡ್ಕೊಡ್ಬೇಕಂತ ಉದ್ದೇಶ ಅವರು ರೆವೆನ್ಯೂ ಕಲೆಕ್ಷನ್ ಮಾಡಬೇಕಂತೇಳಿ ಸರ್ಕಾರದವರು ಮಾಡಿದ್ದಾರೆ ಸರ್ ರೆವೆನ್ಯೂ ಕಲೆಕ್ಷನ್ ಹೋಗಿ ಸರ್ ಈಗ ನಿಮ್ಮ ಸಿಬ್ಬಂದಿ ಅವ್ರ ಸಿಬ್ಬಂದಿ ಮೇಲೆ ಹೊಡೆತ ಬಳ್ಳ ತನ್ನೊಂದೊಂದು ಪರಿಜ್ಞಾನ ಇಲ್ಲದೇ ಮಾಡಿದ್ರ ಅಂತ ಹೌದು ಅಷ್ಟಕ್ಕೂ ನೋಂದಣಿ ಮತ್ತು ಮುದ್ರಕ ಇಲಾಖೆ ಸಿಬ್ಬಂದಿ ಕರ್ತವ್ಯದ ಅವಧಿ ವಿಸ್ತರಣೆ ಮಾಡಿದ್ದಕ್ಕೆ ಕಾರಣನೂ ಇದೆ ಹೆಚ್ಚುವರಿ ರೆವೆನ್ಯೂ ಕಲೆಕ್ಷನ್ ಮಾಡಲು ಕರ್ತವ್ಯದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಆದರೆ ಅದು ಸಿಬ್ಬಂದಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು ಹಾಸಿಗೆ ದಿಂಬು ಚಳುವಳಿ ನಡೆಸಲು ಮುಂದಾಗಿದ್ದಾರೆ ನಮಗೂ ಸಂಸಾರ ಕುಟುಂಬಗಳಿವೆ ರಾತ್ರಿ ಎಂಟರವರೆಗೆ ಕೆಲಸ ಅಂದರೆ ದಾಖಲಾತಿ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡೋಕೆ ರಾತ್ರಿ ಹನ್ನೆರಡು ಆಗುತ್ತೆ ಆಗ ಮನೆಗೆ ಹೋಗಿ ಮತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಹೇಗೆ ಕೆಲಸಕ್ಕೆ ಹಾಜರಾಗೋಕ್ಕೆ ಸಾಧ್ಯ ಅಂತಿದ್ದಾರೆ ಸಿಬ್ಬಂದಿ ಅದಷ್ಟೇ ಅಲ್ಲ ಬೆಳಗ್ಗೆ ಕೆಲಸಕ್ಕೆ ರೈಟ್ ಟೈಮ್ಗೆ ಹೋದರೂ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸರ್ವರ್ ಸಿಗಲ್ಲ ಅದನ್ನು ಮೊದಲು ಸರಿಪಡಿಸಬೇಕು ಇಲ್ಲದಿದ್ದರೆ ಸರ್ವರ್ನಿಂದ ಸಮಸ್ಯೆ ಹೆಚ್ಚಾಗ್ತಿವೆ ಹೀಗಾಗಿ ಹೆಂಡತಿ ಮಕ್ಕಳು ತಂದೆ ತಾಯಿ ಸೇರಿ ಕುಟುಂಬದ ಜೊತೆ ಹಾಸಿಗೆ ದಿಂಬು ಸಮೇತ ಕಚೇರಿಯಲ್ಲಿ ವಾಸ್ತವ್ಯ ಹೂಡೋ ಅಭಿಯಾನ ಮಾಡೋದಾಗಿ ಸಿಬ್ಬಂದಿ ಎಚ್ಚರಿಸಿದ್ದಾರೆ ಸರ್ ನಾವು ವೀರೇಶ್ ಅಂತೇಳಿ ಇವಾಗ ಸರ್ಕಾರ ಟೈಮಿಂಗ್ ಚೇಂಜ್ ಮಾಡಿದೆ ಮೊದಲು ನಮ್ಮ ಕಚೇರಿ ಹತ್ತು ಗಂಟೆಯಿಂದ ಇತ್ತು ಅದಾದ ನಂತರ ಮತ್ತೆ ಮೊನ್ನೆ ಏಳರಿಂದ ಆಯಿತು ಒಂಬತ್ತು ಗಂಟೆಯಿಂದ ಏಳು ಗಂಟೆ ತನಕ ಮಾಡಿದಾರೆ ರಾತ್ರಿ ಇವಾಗ ಮತ್ತೆ ಎಂಟು ಗಂಟೆ ಎಂಟು ಗಂಟೆ ತನಕ ಮಾಡಿದ್ದಾರೆ ಎಂಟರಿಂದ ಎಂಟು ಗಂಟೆ ತನಕ ನಾವು ಡ್ಯೂಟಿ ಮಾಡೋಕ್ಕಾದ್ರೆ ನಮ್ಮ ಹೆಲ್ತ್ ಆರೋಗ್ಯ ಏನಾಗ್ತದೆ ನಮ್ಮದು ಇದು ಏನಾಗ್ತದೆ ಕೆಲಸ ಹೆಂಗೆ ಮೇಡಮ್ ಮನೆಯದು ಮನೆಗೆ ಹೋಗೋದು ಬರೋದು ಯಾವಾಗ ಮನೆಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಆಮೇಲೆ ಎಲ್ತು ಪ್ರಾಬ್ಲಮ್ ಆಗ್ತದೆ ನಿನ್ನೆ ನಾನು ಎರಡು ದಿವಸ ಒಂದು ಗಂಟೆಗೆ ಬಂದಿದ್ದೀನಿ ರಾತ್ರಿ ಸ್ಕ್ಯಾನ್ ಮಾಡಿ ರೆಜಿಸ್ಟ್ರೇಷನ್ ಎಂಟು ಗಂಟೆ ಮಾ ಏಳು ಗಂಟೆ ತನಕ ಮಾಡಿ ಕೇಸಿ ಹನ್ನೊಂದು ಗಂಟೆ ಬಂದೀವಿ ಈಗ ಎಂಟು ಗಂಟೆ ತನಕ ಮಾಡಿ ರಾತ್ರಿ ಹನ್ನೆರಡು ಆಗ್ತದೆ ನಾವು ಮನೆಗೆ ಹೋಗಿ ಬರ್ಬೇಕು ಮತ್ತೆ ಮುಂಜಾನೆ ಮತ್ತೆ ಡ್ಯೂಟಿಗೆ ಹೋಗೋದರ ಹೋಗಬೇಕು ಇವೆಲ್ಲ ತಾಂತ್ರಿಕ ತೊಂದರೆ ಆಗ್ತಾವ ಆಮೇಲೆ ತಕ್ಕ ಸಿಕ್ಸ್ಟಿ ಪರ್ಸೆಂಟು ಹೆಣ್ಮಕ್ಳಾರ ಈಗ ಅವರು ಮತ್ತೆ ಮನೆ ಕೆಲಸ ಮಾಡಿ ಬರ ಎಲ್ಲಾರು ಈಗ ಮನೆಯವ್ರಿಗೆ ಅಡಿಗೆ ಮಾಡಿ ಸಾಲಿ ಉಟ್ಟು ಸಾಲಿ ಕಳ್ಸ್ಬೇಕು ಹಿರಿಯ ನೋಡ್ಕಿಬೇಕು ಅವೆಲ್ಲ ತೊಂದರೆ ಆಗ್ತಾವೆ ಸಮಯ ಚೇಂಜ್ ಮಾಡಿ ಕೊಡಬೇಕಂತ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋರು ಮಾತ್ರ ಈ ರೂಲ್ಸ್ ಮಾಡಿದ್ದಾರೆ ಎಂಟೈರ್ ಆಫೀಸ್ ಎಂಟೈರ್ ಇಲಾಖೆಗೆ ಮಾಡಿದ್ದಾರೆ ಬಟ್ ಅವರು ಸರ್ಕಾರ ಆರಾಮ್ ಬರ್ತಾರೆ ವರ್ಕಿಂಗ್ ಇರೋದು ನಮ್ಮಿಂದ ಈಗ ನಾವೇನ್ ಮಾಡೋದು ಹಾಂ ಸರ್ವರ್ ಬಿಜಿ ಇದೆ ಇವಾಗ ಯಾವಾಗ ಏಳು ಗಂಟೆಗೆ ಒಂಬತ್ತು ಗಂಟೆ ಶುರು ಮಾಡಿದೆ ಅಂದರೆ ಹನ್ನೆರಡು ವೇಳೆ ತನಕ ಅದು ಸರ್ವರ್ ಫಾಸ್ಟ್ ಹಾಕಂಗೆ ಇಲ್ಲ ಸರ್ವರು ಸ್ಲೋ ಇರ್ತದೆ ಒಂದು ಏಳು ಎಂಟರಿಂದ ಒಂಬತ್ತು ಗಂಟೆ ಸುಮಾರು ಹತ್ತು ಹತ್ತು ಹನ್ನೆರಡು ವರೆತನ ಬರೀ ಹತ್ತೆಡೆ ಹಾಕೊಂಡು ಮಾಡೋಕತ್ತದ ಆಮೇಲೆ ಫಾಸ್ಟ್ ಆಗ್ತದೆ ಅದು ನೀವು ಸರಿಪಡಿಸ್ಕೊಟ್ಬಿಟ್ಟು ಇವು ಸಮಯ ಇದು ಮಾಡಿದ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಆಮೇಲೆ ನಮ್ಮ ತಗ್ ದಸ್ತಾಜ್ಗಳಿಗೆ ಭಾಳ ಇಲ್ಲ ರೀ ಆಗದು ದಿನಕ್ಕೆ ಎಪ್ಪತ್ತೆಂಬತ್ತು ಆಗ್ತವೆ ಅವ್ ಮೂರುವರೆಗೆ ಮುದೋಗಿ ನಾವು ಮೂರುವರೆಯಿಂದ ಎಂಟು ಗಂಟೆ ತನಕ ಸುಮ್ಮನೆ ಕುಂದಿರ್ಬೇಕು ಕಾಯ್ಕೊಂಡ ಯಾವ ಕಾರಣಕ್ಕೆ ಅದು ಕಾಯ್ಕೊಂಡು ಕುಂತ್ರ ಸ್ಕ್ಯಾನ್ ಮಾಡಿ ಮತ್ತೆ ರಿಜಿಸ್ಟ್ರೇಷನ್ ಬಂದ್ರೆ ಏನಂತೆ ಮತ್ತೆ ಯಾರು ಬರ್ಬೋದು ಹೆಣ್ಣು ಗಂಟೆ ಟೈಮ್ ಮಾಡಿದ್ರೆ ಜನ ಬರ್ಬೋದು ರೈತರು ಬರ್ತಾ ಅಂತ ಕಾಯ್ಕೊಂಡು ಕುಂದಲೇಬೇಕು ಅದೇನೇ ಇರಲಿ ಸದ್ಯ ಉಪನೊಂದಣಿ ಸಿಬ್ಬಂದಿಯ ಹಾಸಿಗೆ ದಿಂಬು ಅಭಿಯಾನದ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದ್ದು ಶೀಘ್ರವೇ ಚಳುವಳಿ ನಡೆಯೋ ಸಾಧ್ಯತೆ ಇದೆ ಈಗಲಾದರೂ ನೋಂದಣಿ ಹಾಗೂ ಮುದ್ರಕ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕರ್ತವ್ಯದ ಅವಧಿ ವಿಸ್ತರಣೆ ಆದೇಶವನ್ನು ಮರುಪರಿಶೀಲಿಸಿ ಭುಗಿಲೆದ್ದಿರೋ ಸಿಬ್ಬಂದಿ ಅಸಮಾಧಾನವನ್ನು ಪರಿಹರಿಸಬೇಕಿದೆ ಅನಿಲ್ ಕುಮಾರ್ ಕರ್ನಾಟಕ ಟಿ ರಾಯಚೂರು